ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ ಹರ್ಷಿತಾ. ಸೊ ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನೋಡ್ಬೋದು, ಬೆಂಗಳೂರಲ್ಲಿ ಇದ್ದೀನಿ. ಸೊ ಊರಿಂದ ಬೆಂಗಳೂರಿಗೆ ಬಂದಾಯಿತು. ಇನ್ನು ಮುಂದೆ ದಿನಚರಿ ಎಲ್ಲನೂ ಕೂಡ ಬದಲಾಗುತ್ತೆ. ಇಷ್ಟು ದಿನ ಊರಲ್ಲಿ ತುಂಬ ಎಂಜಾಯ್ ಮಾಡ್ತೀವಿ. ಆ ರಜಾ ಹಾಲಿಡೇಸ್ ಎಷ್ಟು ಬೇಗ ಹೇಗೆ ಹೋಯಿತು ಅಂತ ನನಗೆ ಗೊತ್ತಾಗಿಲ್ಲ. ಸ್ವಲ್ಪನೂ ಕೂಡ ಟೈಮೇ ಸಿಕ್ಕಿಲ್ಲ ಅನ್ನೋ ಥರ ಆಗೋಯಿತು. ಫಂಕ್ಷನ್ ಇತ್ತು ಮನೆಯಲ್ಲಿ, ಊರಲ್ಲಿ ಹೋಗಿದ್ದೆ, ಫಂಕ್ಷನ್ ಇತ್ತಲ್ವ. ಸೊ ಹಾಗಾಗಿ ನನಗೆ ಜಾಸ್ತಿ ವ್ಲಾಗ್ ವೀಡಿಯೋಗಳನ್ನು ಮಾಡೋಕ್ಕಾಗಿರಲಿಲ್ಲ. ಲೈವ್ ಮಾಡಬೇಕು ಅಂದ್ಕೊಂಡೆ, ಅದು ಕೂಡ ಮಾಡೋಕ್ಕಾಗಿರಲಿಲ್ಲ. ಸೊ ನಮ್ಮ ಮನೆ ಫಂಕ್ಷನ್ನ ನಾವು ಭಾಗಿ ಆಗಲೇಬೇಕಾಗುತ್ತೆ. ವೀಡಿಯೋಸನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಮನೆ ಕೆಲಸ, ನಮ್ಮ ಮನೆ ಫಂಕ್ಷನ್ ಅಂದಾಗ ಯಾ ಬೇರೆಯವ್ರು ಮಾಡೋರು ಯಾರಿರಲ್ಲಲ್ವ. ಸೊ ನಮ್ಮ ಮನೆ ಕೆಲಸಗಳನ್ನ ನಾವೇ ಮಾಡ್ಕೊಬೇಕಾಗತ್ತೆ. ಸೊ ಹಾಗಾಗಿ ಜಾಸ್ತಿ ವ್ಲಾಗ್ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ನು ಮುಂದೆ ಮಾಡ್ತೀನಿ ಖಂಡಿತವಾಗ್ಲೂ. ಸುಮಾರು ಜನ ಕೇಳಿದ್ರಿ ನಾನು ವ್ಲಾಗ್ ಹಾಕಿರಲಿಲ್ಲ, ಬಂದ್ರೆ ಬೆಂಗಳೂರಿಗೆ ಬಂದ್ರ ಅಂತ. ಎಸ್, ಬೆಂಗಳೂರಿಗೆ ಬಂದಾಯಿತು. ಮಗಳಿಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತದೆ, ಇನ್ನೇನು 2 ಡೇಸಲ್ಲೇ ಶುರು ಆಗುತ್ತೆ. ಹೋಮ್ವರ್ಕ್ಸ್ ಮಾಡಿಸ್ಬೇಕು. ಎಷ್ಟೊಂದು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಇವಾಗ ಮಾಡಿಸ್ಬೇಕು. ಆ್ಯಕ್ಚುಲಿ ನಾನು ಊರಿಗೆ ಹೋದಾಗ ಏನು ಮಾಡಿದೆ, ಒಳ್ಳೆ ಕೈ ಬೀಸ್ಕೊಂಡ್ಬಿಟ್ಟು ಹೋಗ್ಬಿಟ್ಟೆ ಹೋಮ್ವರ್ಕ್ ಕೊಡಲ್ಲ ಅಂತ. ಅಲ್ಲಿ ಹೋಗಿ ನೆಕ್ಸ್ಟ್ ಡೇನೇ ಮೆಸೇಜ್ ಬಂದಿದೆ ನನಗೆ, ಬರೆಸ್ಬೇಕು ಅಂತ. ಅದು 10 ಡೇಸ್ ಬರೆಸ್ಬೇಕು ಅಂತ, ಅದನ್ನೆಲ್ಲ ಕೂರಿಸಿ ಬರೆಸ್ಬೇಕು. ಅದ್ರ ಜೊತೆಗೆ ಮನೆ ಕೆಲಸ ಫುಲ್ಲು ನೋಡ್ಬೋದು, ಹೊರಗಡೆ ಫುಲ್ಲು ಡಸ್ಟ್ ಹಿಡ್ದೋಗಿದ್ದು. ಅಪ್ಪ ಮನೆ ನೋಡಿದ್ರೆ ಒಳ್ಳೆ ಹೇಗಾಗೋಗಿದೆ ಅಂದರೆ, 10 ಡೇಸ್ ಮನೇಲಿ ಇಲ್ಲದೇ ಇದ್ದಿದ್ದು ಒಳ್ಳೆ 1 ತಿಂಗಳು ಮನೇಲಿ ಇಲ್ಲದೇ ಇರೋ ಥರ ಆಗೋಗಿದೆ. ಅಷ್ಟು ಡಸ್ಟ್ ಹಿಡ್ದೋಗಿದೆ. ಸೊ ಅದನ್ನು ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿಬಿಟ್ಟು ಮತ್ತು ಊರಿಂದ ಬರ್ತೀನಿ, ತೊಗೊಂಬಂದೆ ಅಂತವನ್ನು ಶೇರ್ ಮಾಡ್ತೀನಿ. ಏನೋ ತೊಗೊಂಬಂದಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ, ಮತ್ತು ಎಲ್ಲರೂ ತೋರಿಸಲ್ಲ. ಸೊ ಏನೇನೋ ಪ್ಲ್ಯಾನ್ ಇತ್ತು, ಬಟ್ ಬರ್ತೆ ಎಲ್ಲರೂ ಕೂಡ ಮರೆತೋಯ್ತು. ಸೊ ಮರೆಯೋ ಕಾಯಿಲೆ ಅನ್ನೋದೇನಿದೆ ನೋಡಿ, ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ಎಲ್ಲನೂ ತೊಗೊಂಬರ್ತೀವಿ, ಪ್ಯಾಕಿಂಗ್ ಮಾಡೋದು ಅದು ಇದು ಅಂತ ಎಲ್ಲ ಕೆಲಸದಲ್ಲಿ ಎಲ್ಲನೂ ಕೂಡ ಮರ್ತೋಗುತ್ತೆ. ಸೊ ಹಾಗಾಗಿ ಬನ್ನಿ, ನಾವು ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಸೊ ಮನೆ ನೋಡ್ಬೋದು, ಒಳ್ಳೆ ಸಂತೆ ಥರ ಹೋಗಿದೆ. ಇದನ್ನೆಲ್ಲನೂ ಕ್ಲೀನ್ ಮಾಡಬೇಕು ಇವಾಗ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ನನ್ನ ಮಗಳ ಟಾಯ್ಸ್ ಎಲ್ಲ ಒಳಗಡೆ ಇಟ್ಟು ಹೋಗಿದ್ದೆ. ಎಲ್ಲ ಕಿಚನ್ ಅಂತ ನೋಡಿದ್ರೆ ನೀವೇ ವಾಂತಿ ಮಾಡ್ಕೋತೀರಾ, ಆ ಥರ ಕಿಚನ್ ಆಗಿದೆ. ಸೊ ಬೆಡ್ರೂಮ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ತೀನಿ. ನಾನು ಬ್ರೇಕ್ಫಾಸ್ಟ್ ಬಂದು ರೊಟ್ಟಿ ಮಾಡಿದ್ದೆ. ಸೊ ಅದು ಬಿಟ್ಟರೆ ನಾನು ಏನು ತೊಗೊಂಬಂದೆ ಅಂತ ತೋರಿಸ್ತೀನಿ ನೋಡಿ. ಊರಿಂದ ಬರ್ತಾ ಇದೊಂದು ತೊಗೊಂಬಂದಿದ್ದೆ. ಇದು ಬಂದು ಇದಕ್ಕೇನು ಹೇಳ್ತಾರೆ ಅಂದರೆ, ಕಲ್ಲು ನಮಗೇನಾದರೂ ಮೆಡಿಸಿನ್ ಕೊಡಬೇಕು ಅಂತ ಇದ್ದರೆ, ಅಥವಾ ಏನಾದರೂ ಕಾಳು ಮೆಣಸು ಆಗಿರ್ಬೋದು, ಅಥವಾ ಏನಾದರೂ ನಮಗೆ ಪೌಡ್ರ್ ಮಾಡ್ಕೊಬೇಕು, ಏಲಕ್ಕಿ ಪೌಡ್ರ್ ಮಾಡ್ಕೊಬೇಕು, ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಕುಟ್ಟ ಕಲ್ಲು ಅಂತ ಹೇಳ್ತೀವಲ್ಲ. ಸೊ ಇದು ಇದರಲ್ಲಿ ಬಂದು 2-3 ವೆರೈಟಿ ಸಿಗುತ್ತೆ. ಸ್ಟೀಲ್ ಬರುತ್ತೆ, ಆಮೇಲೆ ಇನ್ನೊಂದು ಬರುತ್ತೆ. ಸೊ ನಾನು ಇದನ್ನು ತೊಗೊಂಬಂದಿದ್ದೆ, ಬಟ್ ಇದನ್ನು ಡೈರೆಕ್ಟಾಗಿ ಹೊಸದನ್ನು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಸೊ ಇದಕ್ಕೂ ಕೂಡ ಕೆಲವೊಂದು ಮೆಥಡ್ಸ್ ಇದೆ ಯೂಸ್ ಮಾಡೋದು, ಯಾವುದು ಅಂತ ಹೇಳ್ತೀನಿ. ನನಗೆ ಇದು ಬೆಂಗಳೂರಲ್ಲಿ ಸಿಕ್ಕಿರಲಿಲ್ಲ, ಹಾಗಾಗಿ ಇದನ್ನು ಊರಿಂದ ಬರ್ತಾ ತೊಗೊಂಬಂದೆ. ಇದಕ್ಕೆ 160 ರುಪೀಸ್. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಈ ರೀತಿ ಇರುತ್ತೆ ಅಲ್ವಾ. ಇದು ಒಂದು ಕಲ್ಲು ಅಲ್ವಾ. ನಮ್ಮದು ನಾವು ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ, ಕಲ್ಲಲ್ಲಿ ಅಕ್ಕಿನೆಲ್ಲ ಕಡಿತಾ ಇದ್ವಿ. ಎಲ್ರಿಗೂ ಆಲ್ಮೋಸ್ಟ್ ನೆನಪಿರ್ಬೋದು. ಸೊ ನಮ್ಮ ಮನೆಯಲ್ಲೂ ಕೂಡ ಇವಾಗಲೂ ಇದೆ. ಇವಾಗ ಅದು ನೋಡೋದಕ್ಕೆ ಸಿಗೋ ತುಂಬಾ ರೇರು, ಬಟ್ ಆ ಥರನೇ ಇದು. ಇದನ್ನು ಡೈರೆಕ್ಟಾಗಿ ನಾವು ಏನಾದರೂ ಇವಾಗ ಒಂದು ಪೌಡ್ರ್ ಬೇಕು ಅಂದರೆ, ಪುಡಿ ಬೇಕು ಅಂದರೆ, ಇವಾಗ ನೋಡಿ ಏಲಕ್ಕಿನ ಕೂಡ ಅಷ್ಟು ನಾವು ಜಜ್ಕೊಬೇಕಾಗತ್ತೆ ಅಲ್ವಾ. ಅದರ ಪೌಡ್ರ್ ಮಾಡ್ಕೊಬೇಕು ಅಂದರೆ ಸೊ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಆದರೆ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಇವಾಗ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಇದಕ್ಕೆ ಸ್ವಲ್ಪ ಉಪ್ಪು, ಕಲ್ಲುಪ್ಪು ಬರುತ್ತಲ್ವಾ, ಸೊ ಕಲ್ಲುಪ್ಪನ್ನು ನೀವು ಫಸ್ಟು ಜಜ್ಕೊಂಬಿಟ್ಟು ಆಮೇಲೆ ಅದನ್ನು ಕ್ಲೀನ್ ಮಾಡಿ, ಫಸ್ಟು ಕಲ್ಲುಪ್ಪು ಹಾಕ್ಬಿಟ್ಟು ಇದನ್ನು ಜಜ್ಕೊಬೇಕು. ಆಮೇಲೆ ನೀವು ಬೇರೆ ಮಿಕ್ಕಿದ್ದನ್ನು ಇದನ್ನು ವಾಶ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಊರಲ್ಲಿ 10 ಡೇಸ್ ಇದ್ದು ಇವಾಗ ಇಲ್ಲಿ ಬಂದು ಕ್ಲೀನ್ ಮಾಡೋಕೆ, ಅವಾಗಿಂದ ನಾನು ಕ್ಲೀನ್ ಮಾಡಬೇಕು ಮಾಡಬೇಕು ಅಂತ ಕೂತ್ಕೊಂಡೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಥರ ಬೋರಿಂಗ್ ಅನಿಸ್ಬಿಡುತ್ತೆ. ಇಷ್ಟು ದಿನ ಅಲ್ಲಿ ಇದ್ದು ಇವಾಗ ಕೆಲಸನ ಮಾಡಬೇಕಲ್ವಾ ಅಂತ, ಮಾಡಲೇಬೇಕು ಬಟ್ ಏನು ಮಾಡಬೇಕಲ್ವಾ ಅನ್ನೋದು ಬೋರ್ ಆಗ್ತಾ ಇದೆ. ಮಗಳು ಕೂಡ ಇದ್ದಾಳೆ. ಸೊ ಮಗಳಿಗೆ ಬರೆಸೋದು ಅದು ಇದು ಕೆಲಸ ಇದೆ. ಹಾಗಾಗಿ ಮನೆ ಕೆಲಸ ಮಾಡಿಬಿಟ್ಟು ನಾನು ಮತ್ತೆ ನಿಮಗೆ ಸಿಗ್ತೀನಿ. ಒಂದು ಕಲ್ಲು ತೊಗೊಂಡ್ಬಂದೆ, ಅದ್ಬಿಟ್ಟು ತೆಂಗಿನೆಣ್ಣೆಲ್ಲ ತೊಗೊಬೇಕು ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅದೆಲ್ಲ ಮರ್ತೇ ಹೋಗೋಯ್ತು ನನಗೆ. ಅದ್ರ ಜೊತೆಗೆ ನಾನು ವೀಡಿಯೋಸ್ ಮಾಡಬೇಕು ಅಂತ ಎಲ್ಲ ಟ್ರೈಪಾಡ್ ಎಲ್ಲನೂ ಎತ್ಕೊಂಡು ಹೋಗ್ಬಿಟ್ಟಿದ್ದೆ, ಬಟ್ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇರೋದೇ ಒಂದು ಇದ್ದಿದ್ದೇ ಒಂದು ವಾರ. ಸೊ ಆ ಒಂದು ವಾರದಲ್ಲಿ ಹೇಗೆ ಆ ಒಂದು ವಾರ ಕಳೆದೋಯ್ತು ಅಂತ ನನಗೆ ಗೊತ್ತಾಗಿಲ್ಲ. ಸೊ ಎಲ್ಲೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಫಂಕ್ಷನ್ ಇದ್ದಿದ್ದರಿಂದ ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಇನ್ನು ಬಂದು ಹೋಮ್ವರ್ಕ್ ಮಾಡಿಸೋದು, ಆಮೇಲೆ ಮನೆ ಕೆಲಸ ಕ್ಲೀನಿಂಗ್ ಎಲ್ಲನೂ ಕೂಡ ಇದೆ. ಬಟ್ ಮನೆ ಕೆಲಸ ಕ್ಲೀನಿಂಗ್ ಮಾಡೋದನ್ನು ನಾನು ಈ ವ್ಲಾಗಲ್ಲಿ ತೋರಿಸ್ತಾ ಇಲ್ಲ, ಯಾಕಂದರೆ ಎಲ್ಲರ ಮನೆಯಲ್ಲಿ ಅದು ಇದ್ದಿದೆ ಅಲ್ವಾ. ಸೊ ಎಲ್ಲರೂ ನೋಡೋಂಥದ್ದೇ, ಅದಕ್ಕೋಸ್ಕರ ಅದನ್ನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾದರೆ ಮಾಡ್ತೀನಿ. ಅದ್ರ ಜೊತೆಗೆ ಇಲ್ಲಿ ನವರಾತ್ರಿ ಹಬ್ಬದ್ದು ಲಾಸ್ಟ್ ಡೇ ಇದು, ನಾನು ಸ್ವಲ್ಪ ವ್ಲಾಗನ್ನು ಇದರಲ್ಲೇ ವೀಡಿಯೋದಲ್ಲಿ ಹಾಕ್ತೀನಿ, ನೋಡಿಕೊಂಡು ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ಇದು ಬಂದು ನವರಾತ್ರಿಗೆ ಲಾಸ್ಟ್ ಡೇ, 9th ಡೇ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಹಾಗಾಗಿ ರೆಡಿ ಆಗಿದ್ದು.
ನೆಕ್ಸ್ಟ್ ಬಂದು ದೇವಸ್ಥಾನದಲ್ಲಿ ಪಟಾಕಿ ಎಲ್ಲ ಇತ್ತು, ಅದನ್ನು ಕೂಡ ಇಲ್ಲಿ ತೋರಿಸ್ತೀನಿ. ಲಾಸ್ಟ್ ಡೇ ಅಲ್ವಾ, ತಂಗಿ ನಾನು ಅಮ್ಮ ಎಲ್ಲ ಹೋಗಿದ್ವಿ. ಸೊ ನವರಾತ್ರಿ ಪೂಜೆನ ನೋಡೋದೊಂದು ತುಂಬಾ ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ಕೂಡ ಲಾಸ್ಟ್ ಡೇ ಆಗಿರೋದ್ರಿಂದ ನೋಡ್ಬೋದು ಪಟಾಕಿ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿತ್ತು, ಚೆನ್ನಾಗಿತ್ತು. ಸೊ ಇದನ್ನು ನೀವು ಕೂಡ ನೋಡಲಿ ಅಂತ ಇದನ್ನು ನಾನು ಇಲ್ಲಿ ಈ ಒಂದು ಕ್ಲಿಪ್ಪನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಲಾಸ್ಟ್ ಡೇ 9th ಡೇ, ಸೊ ಹಾಗಾಗಿ ವಾಹನ ಪೂಜೆ ಎಲ್ಲನೂ ಕೂಡ ಇತ್ತು. ಅದನ್ನು ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ, ಜಸ್ಟ್ ಇಲ್ಲಿ ಪಟಾಕಿ ಎಲ್ಲ ಇತ್ತಲ್ವ, ಹಾಗಾಗಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ದೇವಸ್ಥಾನ ಇದು ನೋಡ್ತಾ ಇರ್ಬೋದು, ಇದು ಅಮ್ಮನ ಮನೆ ಊರಲ್ಲಿ ಅಂದರೆ ನಮ್ಮ ಅಮ್ಮನ ಮನೆ ಊರಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು. ಹಾಗಾಗಿ ಲಾಸ್ಟ್ ಡೇ ತುಂಬಾ ಒಂಥರ ಗ್ರ್ಯಾಂಡ್ ಆಗಿ ಒಂದು ಹಬ್ಬ ನಡೀತು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಕ್ಲಿಪ್ಪನ್ನು ಹಾಕಿದ್ದೀನಿ, ನೋಡ್ತಾ ಎಂಜಾಯ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಅದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವ್ಲಾಗ್ಸ್ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.